ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ನಡುವೆ ನಾನು ವಿಡಿಯೋ ಹಾಕದೆ ತುಂಬ ದಿನ ಆಯಿತು, ಒಂದು 15 ಡೇಸ್ ಮೇಲೆ ಆಯಿತು. ಸಣ್ಣ ಪುಟ್ಟ ಕಾರಣಗಳಿಂದ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಟ್ರೆಡಿಷ್ನಲ್ ರೆಸಿಪಿ, ನಮ್ಮ ತುಳುನಾಡಿನ ಅಂದರೆ ಮಂಗಳೂರು ಮತ್ತು ಉಡುಪಿ ಕಡೆ ಮಾಡುವಂತಹ ಒಂದು ಟ್ರೆಡಿಷ್ನಲ್ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ಈ ರೆಸಿಪಿ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿರಲಿಲ್ಲ. ನನಗೆ ನನ್ನ ಅಮ್ಮ ಹೇಳಿಕೊಟ್ಟಿದ್ದರಿಂದ ಇದನ್ನು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಒಂದು ಟ್ರೆಡಿಷ್ನಲ್ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ಸೂಪರ್ ಸಾಫ್ಟ್ ಆಗಿರುವ ಮಣ್ಣಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 15 ನಿಮಿಷಗಳ ಕಾಲ ನೆನೆಯಲು ಬಿಡಬೇಕು. ಹೀಗೆ ಮಾಡಿದ್ರೆ ನಮಗೆ ರುಬ್ಬಿಕೊಳ್ಳಿಕ್ಕೆ ಈಸಿ ಆಗುತ್ತೆ. ನಂತರ ಒಂದು ಮಿಕ್ಸಿ ಜಾರಿಗೆ ತೊಳೆದುಕೊಂಡಿಟ್ಟಿರುವ ಅಕ್ಕಿ ಮತ್ತು ಸ್ವಲ್ಪ ಉಪ್ಪು, ಅದಕ್ಕೆ ರುಬ್ಬಲು ಬೇಕಾಗುವಷ್ಟು ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಬೇಕು. ನುಣ್ಣಗೆ ರುಬ್ಬುವ ಅಗತ್ಯವಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮಗೆ ಕೈಗೆ ತರಿತರಿ ಸಿಗುತ್ತೆ. ಈಗ ಗ್ಯಾಸ್ ಸ್ಟೌವ್ನಲ್ಲಿ ಒಂದು ಪಾತ್ರೆ ಇಟ್ಟು ಈ ರುಬ್ಬಿದ ಮಿಶ್ರಣವನ್ನು ಅದಕ್ಕೆ ಹಾಕಿಕೊಳ್ಳೋಣ. ಇದನ್ನು ತಕ್ಷಣ ಕೈಯಾಡಿಸ್ತಾ ಇರಬೇಕು, ಯಾಕಂದರೆ ಇದು ಗಂಟು ಗಂಟಾಗುವ ಸಾಧ್ಯತೆ ಇರುತ್ತೆ. ಆಮೇಲೆ ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಿ. ನೀವು ರುಬ್ಬಿರುವಂತಹ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿ ನಿಮಗೆ ಒಂದು ತೆಳು ಆದಕ್ಕೆ ಇದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕನ್ಸಿಸ್ಟೆನ್ಸಿ ಸರಿಯಾಗಿದೆಯೋ ಇಲ್ವೋ ಅಂತ ನಿಮ್ಮ ಚಮಚದ ಹಿಂದುಗಡೆಯನ್ನು ನೋಡಿ, ಯಾವುದೇ ಅಂಟಿ ಇರಬಾರ್ದು. ಹಾಗೆ ನೀರು ನೀರಾಗಿದ್ದರೆ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಅಂತ ಅರ್ಥ. ಇನ್ನು ಇದನ್ನು ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಇದು ಗಂಟು ಕಟ್ಟುವ ಸಾಧ್ಯತೆ ಇರುತ್ತೆ. ಇದ್ರೆ ಈಗ ಹದ ಎಷ್ಟು ದಪ್ಪ ಆಗಿದೆ ನೋಡಿ ನೀವು. ಇದೇ ಹದದಲ್ಲಿ ಇನ್ನೂ ನಾವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಈಗ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇನ್ನೂ ಸ್ವಲ್ಪ ದಪ್ಪ ಆಗಬೇಕು. ನಮಗೆ ಒಂದು ಪ್ಲೇಟಲ್ಲಿ ಹಾಕಿ ಒಂದು ಶೇಪ್ ಹಿಡಿಯುವ ಥರ ಇರಬೇಕು ಈ ಮಿಶ್ರಣ. ಈಗ ಇದಕ್ಕೆ ನಾನು 1.5 ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕಿಕೊಳ್ಬೋದು. ನಿಮಗೆ ಸ್ವೀಟ್ ಜಾಸ್ತಿ ಅಂತ ಅನಿಸಿದರೆ 1-2 ಕಪ್ನಷ್ಟು ಬೆಲ್ಲವನ್ನು ಹಾಕಿಕೊಳ್ಬೋದು. ಇನ್ನು ಈ ಬೆಲ್ಲ ಕರಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು. ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಇನ್ನು ನಾವೊಂದು
ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು. ನಮಗೆ ಈ ಹದದಲ್ಲಿ ಇರಬೇಕು, ಇಷ್ಟು ದಪ್ಪ ಇರಬೇಕು. ನೀವು ಮಾಡೋದಾದರೂ ಈ ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ. ಈಗ ನಮ್ಮ ರೈಸ್ ಮಣ್ಣಿ ರೆಡಿಯಾಗಿದೆ. ಇದನ್ನು ಒಂದು ಬಾಳೆ ಎಲೆಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇದು ಈಗ ತುಂಬ ಬಿಸಿ ಇರೋದರಿಂದ ಸ್ವಲ್ಪ ಅಂಟು ಅಂಟು ಅನ್ನಿಸ್ತಾ ಇರ್ಬೋದು ನಮಗೆ. ಇನ್ನೂ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಈಗ ಇದು ಕಂಪ್ಲೀಟ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡಿ, ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ರೈಸ್ ಮಣ್ಣಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ರೈಸ್ ಪುಡ್ಡಿಂಗ್ ಥರ ಮಾಡ್ಬೋದು. ಈ ಒಂದು ಟ್ರೆಡಿಷ್ನಲ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.